ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಸಮಸ್ತ ವೀಕ್ಷಕರಿಗೆ ಗಜೇಂದ್ರ ಜೋಶಿಗಳು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಬಹಳ ವಿಶೇಷವಾದ ಸಂಚಿಕೆ ಅಂತ ಹೇಳಿದರೆ ಇವತ್ತು ಈ ರಾಶಿಯವರು ಬಹಳ ವಿಶೇಷವಾಗಿ ಜಾಗೃತಿಯಿಂದ ಇರುವಂಥದ್ದು ಬಹಳ ಉತ್ತಮ ಯಾಕೆಂಥೇಳಿದರೆ ಈ ಒಂದು ಐದು ರಾಶಿಯವರಿಗೆ ಬಹಳ ಮುಖ್ಯವಾದಂಥ ರೀತಿಯಲ್ಲಿ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಶನಿ ವಕ್ರದೃಷ್ಟಿಯಲ್ಲಿ ನೋಡುವಂಥದ್ದು ತಮಗೆಲ್ಲರಿಗೂ ಕೂಡ ಬಹಳಷ್ಟು ಕಿರಿಕಿರಿ ತಾಪತ್ರಗಳಿಂದ ಮುಕ್ತ ಆಗುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾದಂಥ ಸಂದರ್ಭಗಳಲ್ಲಿ ಅನುಗ್ರಹ ಆಗುವಂಥ ಮೂಮೆಂಟ್ ಈ ಐದು ರಾಶಿಯವರಿಗೆ ಬರ್ತಾ ಹೋಗುತ್ತೆ ನೋಡಿ ತಮಗೆ ಬಹಳ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗಿರಬಹುದು ಇಷ್ಟಪಟ್ಟಿರುವಂಥ ಹುಡುಗಿ ನಿಮಗೆ ಸಿಗದೆ ಇರುವಂಥದ್ದು ಅದು ಹುಡುಗ ನಿಮಗೆ ಸಿಗದೇ ಇರುವಂಥದ್ದು ಕೊನೆ ಮೂಮೆಂಟಲ್ಲಿ ಆಗದೆ ಇರುವಂಥದ್ದು ಮ್ಯಾರೇಜ್ ಆಗದೆ ಇರುವಂಥದ್ದು ಅಥವಾ ಪ್ರೇಮ ವಿವಾಹ ಆಗುವಂಥದ್ದು ಇಂಟರ್ಗೆಸ್ಟ್ ಆಗುವಂಥದ್ದು ಇದೆಲ್ಲ ಸಮಸ್ಯೆಗಳು ಈ ಒಂದು ಐದು ರಾಶಿಯವರಿಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಹೋಗುತ್ತೆ ನೋಡಿ ಈ ಐದು ರಾಶಿಯವರು ಅಂತ ಹೇಳಿದ್ರೆ ಮಕರ ಮೀನ ಕುಂಭ ಮೇಷ ಕಟಕ ಈ ಐದು ರಾಶಿಯವರು ಈ ಐದು ರಾಶಿಯವರು ಬಹಳ ಮುಖ್ಯವಾದಂಥ ರೀತಿಯಲ್ಲಿ ತಾವು ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಈ ಅಮಾವಾಸ್ಯವರೆಗೂ ಅಂದರೆ ಈ ಇಪ್ಪತ್ತೆಂಟು ಬರುವಂಥ ಅಮಾವಾಸ್ಯ ಆಷಾಢ ಮುಗಿಯವರೆಗೂ ಕೂಡ ಬಹಳ ಜಾಗ್ರತೆ ಇರುವಂಥದ್ದು ಬಹಳ ಉತ್ತಮ ಯಾಕೆ ಹೇಳಿದ್ರೆ ಈ ರಾಶಿಯವರು ಸ್ವಲ್ಪ ತಾವು ಈ ಈ ಒಂದು ಇಪ್ಪತ್ತೆಂಟನೇ ತಾರೀಕವರೆಗೂ ಕೂಡ ತಾವು ಶನೇಶ್ವರನನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದಿದೆ ಯಾಕೆಂದರೆ ಯಾಕೆಂದರೆ ಕೊನೆ ಮೂಮೆಂಟಲ್ಲಿ ತಮ್ಮ ಇಬ್ಬರು ಪ್ರೇಮ ವಿಚಾರದಲ್ಲಿ ಕಲಹ ಆಗುವಂಥದ್ದು ಮತ್ತು ದಾಂಪತ್ಯದಲ್ಲಿ ಕಲಹ ಆಗುವಂಥದ್ದು ಮತ್ತು ಇಬ್ಬರಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಪೋಷಕರಲ್ಲಿ ವಿರೋಧ ಭಾವನೆ ಆಗುವಂಥದ್ದು ಇದೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ತಮಗೆ ಹೆಚ್ಚಾಗಿ ಕಾಣಿಸ್ತಾ ಹೋಗುತ್ತೆ ಇದೆಲ್ಲ ಸಮಸ್ಯೆಯಿಂದ ತಾವು ಪರಿಹಾರ ಆಗಬೇಕು ವಿಶೇಷವಾಗಿ ಅನುಗ್ರಹ ಆಗಬೇಕು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು ನಿಮಗೆ ಇನ್ನೂ ಉತ್ತರ ಉತ್ತರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ತಾವು ಶನಿವಾರ ಆಷಾಢ ಮಾಸದಲ್ಲಿ ಶನಿವೇಶ್ವರನನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದಿದೆ ಮತ್ತು ತಮಗೆ ತಾವು ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ತಾವು ಒಂದು ಎಳ್ಳ ಎಳ್ಳ ದೀಪದಿಂದನೋ ಅಥವಾ ದೇವ ದೇವರಿಗೆ ಒಂದು ಶನೇಶ್ವರಿನಿಗೆ ಹಳ್ಳೆಣ್ಣೆ ಕೊಡುವಂಥ ಈ ರೀತಿಯಾದಂಥ ಏನಾದರೂ ಒಂದು ವಿಚಾರದಲ್ಲಿ ತಾವು ಸ್ವಾಮಿಗೆ ಸಮರ್ಪಣೆ ಮಾಡಿ ಗ್ಯಾರಂಟಿ ಆಗಲು ಕೂಡ ತಮಗೆಲ್ಲ ಸಕಲ ಅಷ್ಟೋರ ಐಶ್ವರ್ಯಗಳನ್ನು ಒದಗಿಸ್ತಾ ಎಲ್ಲ ರೀತಿಯಲ್ಲಿ ಅನುಷ್ಠಾನ ಮಾಡಿ ತುಂಬ ಒಳ್ಳೇದು ಮಾಡಿಕೊಡ್ತಾನೆ ಅಂಥೇಳಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಕೂಡ ಸರ್ವೇ ಜನವು ಸುಖನೋ ಬಹಂತು ಸರ್ವೇ ಸಣ್ಣಗಳಾದಿ ಬಹಂತು ಶುಭವಾಗಲಿ